70 साल में कांग्रेस क्या किया इस देश में? अरे 70 साल में अगर हम कुछ नहीं करते तो मोदी जी आज आप प्रधानमंत्री नहीं बनते। प्रधानमंत्री नहीं आगबेकागिद्रे ನಾವು ಪ್ರಜಾಪ್ರಭುತ್ವ ಭದ್ರ ಬುನಾದಿಯನ್ನು ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಜೋಪಾನ ಮಾಡಿ ಇಟ್ಟಿದ್ದಕ್ಕಾಗಿ ಮಾರಯ್ಯ ನಿನ್ನಂತ ಛಾಯ ಮಾರವನು ಪ್ರಧಾನಮಂತ್ರಿ ಆಗಿದಾನೆ, ನನ್ನಂತ ಕೂಲಿಕಾರ ಮಗ ಅಪೋಸಿಷನ್ ಲೀಡರ್ ಆಗಿದಾನೆ. ಇದು ಇದು ಯಾರ ಕೊಡುಗೆ? ಪಂಡಿತ್ ಜವಾಹರಲಾಲ್ ನೆಹರೂ ಅವರ ಕೊಡುಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರ ಕೊಡುಗೆ. ನೀವು ಇಲ್ಲಿ ನೋಡಿರ್ಬೋದು, ನಾ ಬರ್ತಾ ನೋಡಿದೆ, ಗಾಂಧೀಜಿ ಅವ್ರ ಪುತ್ಥಳಿಗೆ ಶತಾಬ್ದಿ ಅಂತ ಹಾರ ಹಾಕಿದ್ದು ಚೌಕ್ನಲ್ಲಿ ನೋಡಿದೆ. ಅಂಬಿಗೆ ಅಂದ್ರೆ ಗಾಂಧೀಜಿ ಅವ್ರಿಗೆ ಇಡೀ ಜಗತ್ತ ಪ್ರೀತಿ ಮಾಡ್ತದೆ. ನೀವ್ ಯಾರಿಗೆ ಪ್ರೀತಿ ಮಾಡ್ತೀರಿ? ಆರ್ ಎಸ್ ಎಸ್ ದವರಿಗೆ, ಗಾಂಧೀಜಿ ಅವ್ರಿಗೆ ಹೊಡೆದಂತ ಗೋಡ್ಸೆಗೆ ಅವ್ರಿಗೆ ಪ್ರೀತಿ ಮಾಡ್ತೀರಿ? ನೀವು ಗಾಂಧಿಗೆ ಪ್ರೀತಿ ಮಾಡಲ್ಲ, ನೆಹರೂಜಿ ಅವ್ರಿಗೆ ಪ್ರೀತಿ ಮಾಡಲ್ಲ, ಅಂಬೇಡ್ಕರ್ ಅವ್ರಿಗೆ ಪ್ರೀತಿ ಮಾಡಲ್ಲ. ಇತ್ತೀಚೆಗೆ ಅಂಬೇಡ್ಕರ್ ಫೋಟೋ ಯಾಕೆ ಇಡ್ಲತ್ತಾರ ಅಂದ್ರೆ ದಲಿತರು ಓಟ್ ಸಿಗ್ತಾವೋ ಏನೋ ಅಂತ, ಮತ್ತ ದಲಿತರಿಗೂ ಓಡಿಸ್ಬಿಡೋದು. ಇವರಲ್ಲೇ ಒಂದ್ ಲೆಫ್ಟೋ ಒಂದ್ ರೈಟೋ ಒಂದ್ ಸೆಂಟರ್ ಅಂತ ಮಾಡಿ ಬೆಂಕಿ ಹಚ್ಚಿ ಈ ದಲಿತರಲ್ಲಿಯೂ ಇಟ್ಟಿದ್ದಾನೆ ಮಾರಯ್ಯ. ಆ ಕಡೆ ಶಾ ಬರ್ತಾರೆ, ಅವರೊಂದ್ ಮಾತು ಹೇಳ್ತಾರೆ, ಭಯ್ಯೋ ಅಗರ್ ಆಪ್ ಕಾಂಗ್ರೆಸ್ ಪಾರ್ಟಿ ಕೋ ಫಿರ್ ಸೆ ಸತ್ತಾ ಮೇಲೆ ಆಯಂಗೆ ತೋ ಕರ್ನಾಟಕ ಮೇ ದಂಗೆ ಹೋ ಜಾಯಂಗೆ. ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸತ್ತೆಯಲ್ಲಿ ತಂದ್ರೆ ಮತ್ತ ಅವ್ರ ಪಕ್ಷ ಆಳ್ತಕ್ಕಂಥದ ಆಗಿದ್ರೆ ರಾಜ್ಯದಲ್ಲಿ ದಂಗೆ ಹೇಳ್ತವೆ ಅಂತ ಹೇಳಿದ್ರು. ಅಂದ್ರೆ ಕರ್ನಾಟಕ ಜನತೆಗೆ ಅವಮಾನ ಮಾಡತಕ್ಕಂತ ಕೆಲಸ ಶಾ ಅವರು ಮಾಡಿದ್ದಾರೆ. ನಾವೇನು ಮುಂಡಾಗಿರಿ ಮಾಡ್ತೇವ? ನಾವಿಲ್ಲಿ ಹೊಡಪೇಟ್ ಮಾಡ್ತೇವ? ಇಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕು 74 ವರ್ಷದಲ್ಲಿ ನೀವು ಹೇಳಿ ಎಲ್ಲಾದರೂ ಕರ್ನಾಟಕದಲ್ಲಿ ದೊಡ್ಡ ದಂಗೆ ಮಾಡಿ ಯಾವ ರೀತಿಯ ಗುಜರಾತ್ ನಲ್ಲಿ ದಂಗೆ ಆಗಿದೆ ಅಂತ ಯಾವ್ದಾದ್ರೂ ದಂಗೆ ಕಾಂಗ್ರೆಸ್ ಕಾಲದಲ್ಲಿ ಕರ್ನಾಟಕದಲ್ಲಿ ಆಗಿದೆಯಾ ನಾನ್ ಕೇಳ್ತೇನೆ? ಇಲ್ಲ. ಆದ್ರೆ ನೀವು ನಮಗ್ ಚುಕ್ಕಿ ಕೊಡ್ತೀರ, ಕಪ್ ಚುಕ್ಕಿ ಇಡ್ತೀರ ನಮ್ ಮೇಲೆ? ನಾವ್ ಇನ್ನೋಸೆಂಟ್ ಜನ, ನಮ್ಮಲ್ಲಿನ ಅವ್ರು ಪ್ರಜಾಪ್ರಭುತ್ವ ನೋಡಿದ್ದಾರೆ, ಆ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡಿದ್ದಾರೆ. ನಮ್ ಬಾಂಬೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಅನೇಕ ಜನ ಕಾಂಗ್ರೆಸ್ದವ್ರು ದೇಶದಲ್ಲಿ ಸೂಲಿಗೇರಿದ್ದಾರೆ. ನೀವು ಮಾರಾಯರೆ ನಿಮ್ ಮನೆಗ್ ಒಂದ್ ನಾಯಿನೂ ಸತ್ತಿಲ್ಲ ದೇಶಕ್ಕಾಗಿ. ನೀವು ನಾವು ಸ್ವಾತಂತ್ರ್ಯ ತಂದೇವೆ, ನಾವು ತಂದೇವೆ, ನಾವು ದೇಶಾಭಿಮಾನಿಗಳು ಅಂತ ಹೇಳ್ತೀರಿ. ಏನ್ ಮಾಡಿರ ದೇಶಕ್ಕಾಗಿ? ನೀವು ಏನ್ ಕೊಡುಗೆ ಅದ ಹೇಳಿ. ನೆಹರೂಜಿ ಅವ್ರ ಪಂಚವಾರ್ಷಿಕ ಯೋಜನೆ ಕಾಲದಲ್ಲೇ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ತಿನ್ನಕ್ಕೆ ನಮಗೆ ಅನ್ನ ಸಿಗ್ತಾ ಇರಲಿಲ್ಲ, ಅಮೆರಿಕ ಗೋಧಿ ತಂದು ನಮ್ಮ ರೇಷನ್ ಅಂಗಡಿಯಲ್ಲಿ ಹಂಚುತ್ತಾ ಇದ್ರು. ಇವತ್ತು ಇಡೀ ದೇಶದಲ್ಲಿ ಅನ್ನದ ಭಂಡಾರವನ್ನ ಗೋಡಾಮ್ಗಳನ್ನ ತುಂಬಿ ತುಳುಕ್ತಾ ಇವೆ. ಅದಕ್ಕೆ ದೇಶದಲ್ಲಿ ಬಡವರಿಗೆ ಸೋನಿಯಾ ಗಾಂಧಿ ಅವರು ಪುಕ್ಕಟ್ಟೆ ಅಕ್ಕಿ ಕೊಡ್ತಕ್ಕಂಥದ್ದು ಮಾಡಿದ್ದು ನಾವು ಬಡವರಿಗೆ. ನಿಮ್ಮದೇನದಪ್ಪ ಕೊಡುಗೆ? ಬಡವರಿಗೆ ಬೇಸಿಗೆ ಕಾಲದಲ್ಲಿ ಕೆಲಸ ಸಿಗಲ್ಲ ಅಂತ ಹೇಳಿ ನರೇಗಾ ಯೋಜನೆ ಮಾಡಿದ್ದು ನಾವು. ನೀವೇನು ಲಂಚ ಹೊಡೆಯೋದಷ್ಟೇ. ಮನರೇಗಾದಲ್ಲೂ 40%, ಗ್ರಾಂಟ್ ಕೊಡೋದ್ರಲ್ಲೂ 40%. ಈ 40% ಕಮಿಷನ್ ತಗೊಳ್ಳೋರಿಗೆ ಮೋದಿ ಅವರು ಆಶೀರ್ವಾದ ಮಾಡ್ತಾರೆ.
ಪಕ್ಕದಲ್ಲಿ ಕೂಡಿಸ್ಕೊಳ್ತಾರೆ. ಮತ್ತು ಈಗೇನು ನಾನು ಕೇಳ್ತೇನೆ, ಮೋದಿಯವರು ದೇಶದ ಪ್ರಧಾನಿ, ಒಬ್ಬ ದೇಶದ ಪ್ರಧಾನಿಯಾಗಿ ನೀವು ಹಳ್ಳಿ ಹಳ್ಳಿ ಅಡ್ಡಾಡ್ತಾ ಇದ್ರಿ, ತಾಲೂಕಾ ತಾಲೂಕಾ ಅಡ್ಡಾಡ್ತಾ ಇದ್ರಿ, ಮತ್ತೆ ಇಲ್ಲಿ ಹೇಳ್ತಾ ಇದ್ರಿ ದೇಖೋ ಮೋದಿಗೂ ದೇಖಕ್ಕೆ ಓಡ್ದೇವು. ಅರ್ಥ ಆಯ್ತಾ? ಮೋದಿಗೆ ನೋಟು ನೋಡಿ ಮತ ಕೊಡಿ. ಏನ್ ಮೋದಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಾರ ಕರ್ನಾಟಕದಲ್ಲಿ? ಏನ್ ಕರ್ನಾಟಕ ಜನ ಬಿಜೆಪಿದವ್ರು ಅವ್ರಿಗೆ ಚೀಫ್ ಮಿನಿಸ್ಟರ್ ಮಾಡ್ಬೇಕಂತ ತರ್ತಾ ಇದ್ದಾರ? ನೀನ್ ದೇಶದ ಪ್ರಧಾನಮಂತ್ರಿ ಆಗಿದ್ದೀರಿ ನೀವು, ನಿಮಗೆ ಯಾಕ ನನಗೆ ನೋಡಿ ಓಟ್ ಕೊಡಿ? ಅರೆ ಎಂ ಎಲ್ ಎ ಎಲೆಕ್ಷನ್ ದಾಗ್ನು ನನಗೆ ನೋಡಿ ಓಟ್ ಕೊಡಿ, ಕಾರ್ಪೊರೇಷನ್ ಎಲೆಕ್ಷನ್ ದಾಗ್ನು ನನಗೆ ನೋಡಿ ಓಟ್ ಕೊಡಿ. ಯಾಕಂದ್ರೆ ನಾ ಗುಜರಾತ್ ಹೋಗಿದ್ದೆ, ಅಲ್ಲೂ ಹೇಳ್ತಾ ಇದ್ರು, ಅಲ್ಲಿ ಎಲೆಕ್ಷನ್ ನಡೆದಿತ್ತು ಕಾರ್ಪೊರೇಷನ್. ಇಸ್ ಸುಪುತ್ರಕೋ, ಇಸ್ ಧರ್ತಿಗೆ ಸುಪುತ್ರಕೋ, ದೇಖ್ ಕರ ಆಪ್ ಮತದಾನ ಕರೋ ಅವ್ರ ಹಮಾರಾ ಮೇಯರ್ ಬನಿ ಅಂತ ಹೇಳಿದ್ರು. ಅಂದ್ರೆ ಮೇಯರ್ ಜಾಗಕ್ಕೂ ಇವರೇ, ಮುನ್ಸಿಪಾಲ್ಟಿ ಅಧ್ಯಕ್ಷರು ಇವರೇ, ಎಂ ಎಲ್ ಎ ಅಂದ್ರೆ ಚೀಫ್ ಮಿನಿಸ್ಟರು ಇವರೇ, ದೇಶದ ಪ್ರಧಾನಮಂತ್ರಿನೂ ಇವರೇ. ಎಷ್ಟು ಮುಖವ ನಿಮ್ದು? ಏನ್ ಎಲ್ಲ ಕಡೆ ನೀವೇ ಕೂಡ್ತೀರಿ ಕುರ್ಚಿ ಮೇಲೆ, ಹತ್ತು ಕುರ್ಚಿ ಮೇಲೆ? ಇಂಥ ಆಸೆ ಬುರುಕರು, ಇದು ಒಂದು ಇದು ಲಾಲ್ಸೆ, ಸತ್ತೆಗಾಗಿ ಕುರ್ಚಿಗಾಗಿ ಇಷ್ಟೊಂದು ಲಾಲ್ಸೆ ಇರಬಾರ್ದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ